ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್. ಆಸ್ಪತ್ರೆ ಮೂರನೇ ಮಹಡಿಯಿಂದ ಕುಸಿದು ಬಿತ್ತು ಲಿಫ್ಟ್. ಗರ್ಭಿಣಿ ಸೇರಿ ನಾಲ್ವರಿಗೆ ಗಾಯ. ಲಿಫ್ಟ್ ಸಂಸ್ಥೆಯದ್ದೇ ತಪ್ಪು ಅಂತಿದ್ದಾರೆ ವೈದ್ಯರು. ಕೊಟ್ಟ ಸಮಯದೊಳಗೆ ಸಾಲ ಮರುಪಾವತಿ ಮಾಡಿಲ್ಲ ಅನ್ನೋ ನೆಪ. ಅಡವಿಟ್ಟ ಚಿನ್ನವನ್ನೇ ಕರಗಿಸಿತು ಗೋಲ್ಡ್ ಸಂಸ್ಥೆ. ಬಂದೇರುಘಟ್ಟದಲ್ಲಿ ಗ್ರಾಹಕರಿಂದ ಪ್ರತಿಭಟನೆ. ಬಿಬಿಎಂಪಿ ಬೊಕ್ಕಸ ಖಾಲಿ ಖಾಲಿ. ಬಾಕಿ ಇದೆ 786 ಕೋಟಿ ತೆರಿಗೆ ವಸೂಲಿ. ಗುರಿ ಸಾಧಿಸದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ. ಉಪನ್ಯಾಸಕರು ಸಮವಸ್ತ್ರ ಧರಿಸಲು ಆರ್ಡರ್. ಕಾಲೇಜು ಶಿಕ್ಷಣ ಮಂಡಳಿ ವಿರುದ್ಧ ಗರಂ ಆಗಿಲ್ಲ ಲೆಕ್ಚರರ್. ಗೊಂದಲಕ್ಕೆ ಕಾರಣವಾಗಿರೋ ಯೂನಿಫಾರ್ಮ್. ಸತ್ತವರ ಹೆಸರಲ್ಲಿ ಬೆಳೆಯುತ್ತೆ ಮರ. ಸ್ಮಶಾನದಿಂದಲೂ ಹಸಿರಾಗ್ತಿದೆ ಪರಿಸರ. ಮುಕ್ತಿಧಾಮದ ಮೂಲಕ ಜನಸೇವೆ ಮಾಡುತ್ತಿದ್ದಾರೆ ಶಿವಶಂಕರ. ಅದು ಮಲ್ಲೇಶ್ವರಂನಲ್ಲಿರೋ ಹೆರಿಗೆ ಆಸ್ಪತ್ರೆ. ರೋಗಿಗಳ ಓಡಾಟಕ್ಕೆ ಅಂತ ತಾತ್ಕಾಲಿಕ ಲಿಫ್ಟ್ ಅನ್ನ ಅಳವಡಿಸಿದ್ರು. ಆದ್ರೆ ಆ ತಾತ್ಕಾಲಿಕ ಲಿಫ್ಟ್ ನಿಂದಲೇ ಇವತ್ತು ಅವಾಂತರ ನಡೆದು ಹೋಗಿತ್ತು. ಇದ್ದಕ್ಕಿದ್ದಂತೆ ಲಿಫ್ಟ್ ಕುಸಿದು ನಾಲ್ವರು ಗಾಯಗೊಂಡಿದ್ರು. ಸ್ಟ್ರೆಚರ್ನಲ್ಲಿ ಆಂಬ್ಯುಲೆನ್ಸ್ಗೆ ಕರೆದೊಯ್ಯಲಾಗ್ತಾ ಇರೋ ಗಾಯಾಳುಗಳು, ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರೋ ಜನರು. ಈ ದೃಶ್ಯ ಕಂಡು ಬಂದದ್ದು ಮಲ್ಲೇಶ್ವರಂನ ಮಾರ್ಗೋಸ ರಸ್ತೆಯಲ್ಲಿರುವ ಲಕ್ಷ್ಮೀ ಹೆರಿಗೆ ಆಸ್ಪತ್ರೆಯಲ್ಲಿ. ಎಸ್, ಮಧ್ಯಾಹ್ನ ಸುಮಾರು 2 ಗಂಟೆ ಸುಮಾರಿಗೆ ಆಸ್ಪತ್ರೆಯ ಲಿಫ್ಟ್ ಇದ್ದಕ್ಕಿದ್ದಂತೆ ಕುಸಿದು ಬಿತ್ತು. ಅದರಲ್ಲಿದ್ದ ನಾಲ್ವರು ಗಾಯಗೊಂಡ್ರು. ಗರ್ಭಿಣಿ ವಂದನಾ, ನರ್ಸ್ ಜಯ, ಲಿಫ್ಟ್ ಆಪರೇಟರ್ ಪುಟ್ಟರಾಜ್ ಹಾಗೂ ವಂದನಾ ಪತಿ ಮಿಶ್ರಾ ಅನ್ನೋರು ಗಾಯಗೊಂಡ್ರು. ಅವ್ರ ನೇಮ್ಸ್ ಐ ಥಿಂಕ್ ಜಯ ಅಂತ ಒಬ್ರು ಸಿಸ್ಟರು, ಒಬ್ರು ಪುಟ್ಟರಾಜು ಅಂತ ಲಿಫ್ಟ್ ಆಪರೇಟರು, ಮತ್ತು ಮಿಶ್ರಾ ಆ್ಯಂಡ್ ಮಿಸಸ್ ಮಿಶ್ರಾ ಅವ್ರ ಪೇಷಂಟ್ ಆಗ್ತಾರೆ. ಪೇಷಂಟು ಮತ್ತು ಅವರು ವೈಫು ಮತ್ತು ಅವರು ಹಸ್ಬೆಂಡ್ ಎಲ್ಲ ಸ್ಟೇಬಲ್ ಆಗಿದ್ದಾರೆ. ಅವ್ರದ್ದೇನು ಸ್ವಲ್ಪ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಅಂತೆ ಬಿಟ್ಟು, ಬಟ್ ಇವ್ರದ್ದು ಜಯ ಅಂತ ನಮ್ಮ ಸಸ್ಟರ್ ಮಾತ್ರ ಸ್ವಲ್ಪ ಕಾಲಲ್ಲಿ ಪೆಟ್ಟಾಗಿದೆ. ಈ ಲಿಫ್ಟನ್ನು ಕಳೆದ ವರ್ಷ ಏಪ್ರಿಲ್ನಲ್ಲಿ ತಾತ್ಕಾಲಿಕವಾಗಿ ಅಳವಡಿಸಲಾಗಿತ್ತು. ಭಾಸ್ಕರ್ ಆಟೋಮೇಷನ್ ಎಂಬ ಸಂಸ್ಥೆ ಈ ಲಿಫ್ಟ್ ಅನ್ನು ಅಳವಡಿಸಿತ್ತು. ಆದರೆ ಅಳವಡಿಸಿದ 2 ತಿಂಗಳಲ್ಲಿ ಲಿಫ್ಟ್ನಲ್ಲಿ ಸಣ್ಣ ಅವಘಡ ಸಂಭವಿಸಿತ್ತು. ಅದಾದ 6 ತಿಂಗಳಲ್ಲೇ ಇದೀಗ ಮತ್ತೆ ಅವಘಡ ಸಂಭವಿಸಿದೆ. ಆಸ್ಪತ್ರೆ ವೈದ್ಯರು ಈ ಅವಘಡಕ್ಕೆ ಲಿಫ್ಟ್ ಸಂಸ್ಥೆಯತ್ತ ಬೆರಳು ತೋರಿಸ್ತಾ ಇದ್ದಾರೆ. ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಹೋಗೋ ದಾರಿಯಲ್ಲಿ ಲಿಫ್ಟ್ ಸ್ನ್ಯಾಪ್ ಆಗಿ ಕೊಲ್ಯಾಪ್ಸ್ ಆಗಿದೆ. ಸೊ ಫಸ್ಟ್ ಇಂದ ನಮಗೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಾ ಇತ್ತು ಈ ಲಿಫ್ಟ್ ಇಂದ ಬಿಗಿನಿಂಗ್ ಇತ್ತು. ಸ್ವಲ್ಪ ಒಂದು 2 ತಿಂಗಳು ಆದಮೇಲೆ, 2 ತಿಂಗಳು ಇನ್ಸ್ಟಾಲ್ ಮಾಡಾದ್ಮೇಲೆ ಒಂದ್ಸಲಿ ಕೊಲ್ಯಾಪ್ಸ್ ಆಯಿತು. ಆವಾಗ ಡೋರ್ ವಿಚ್ ವಾಸ್ ನಾಟ್ ಸಪೋಸ್ ಟು ಓಪನ್ ಓಪನ್ ಆಗಿದೆ ಮಿಡ್ ಇದರಲ್ಲಿ. ಆವಾಗ ಒಂದು ಪೇಷಂಟಿಗೆ ಇಂಜುರಿ ಆಯಿತು, ಅದು ಟ್ರೀಟ್ ಮಾಡಿಸಿ ಅವರು ಸರಿ ಮಾಡಿಸಿ ಈ ಪ್ರಾಬ್ಲಮ್ ಮತ್ತೆ ಬರಲ್ಲ ಅಂತ ಅವರು ಹೇಳಿದ್ದಾರೆ. ಸರಿಯಾಗಿ ಲಿಫ್ಟ್ ನಿರ್ವಹಣೆ ಮಾಡದೇ ಇರೋದೇ ಈ ಅವಘಡಕ್ಕೆ ಕಾರಣ ಎನ್ನಲಾಗಿದೆ. ಮಲ್ಲೇಶ್ವರಂ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಆಸ್ಪತ್ರೆ ಹಾಗೂ ಲಿಫ್ಟ್ ಸಂಸ್ಥೆಯ ನಿರ್ಲಕ್ಷ್ಯದಿಂದ ಈ ದುರಂತ ಸಂಭವಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅಲ್ಲಾವುದ್ದೀನ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಮನೆಗಳಲ್ಲಿ ದೋಚಲು ಬಂದಾಗ ಏನೂ ಸಿಗದ ಕಾರಣ ಸಿಟ್ಟಿಗೆದ್ದು ಮನೆಗೆ ಬೆಂಕಿ ಹಚ್ಚಿ ಮತ್ತೊಂದು ಮನೆಗೆ ಕಲ್ಲುಗಳನ್ನು ಎಸೆದಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಚೈತನ್ಯ ನಗರದಲ್ಲಿ ನಡೆದಿದೆ. ಇಲ್ಲಿನ ಮಹೇಶ್ ಮತ್ತು ಗಿರಿಯಪ್ಪ ಎಂಬುವರ ಮನೆಗಳ ಬೀಗ ಮುರಿದ ಕಳ್ಳರು ಒಳ ನುಗ್ಗಿದ್ದಾರೆ. ಈ ವೇಳೆ ಏನೂ ಸಿಗದ ಕಾರಣ ಸಿಲಿಂಡರ್ ಗ್ಯಾಸ್ಗೆ ಬೆಂಕಿ ಹಚ್ಚಿದ್ದಾರೆ. ಈ ವೇಳೆ ಹಲವು ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಅಲ್ಲದೆ ಮನೆಗೆ ಹೊರಗಿನಿಂದ ಕಲ್ಲು ಎಸೆದಿದ್ದಾರೆ. ನಮ್ಮ ಮನೆಗೆ ಬಂದು ಏನು ಸಾಮಾನು ಸಿಗೋದಕ್ಕೆ ಬೆಂಕಿ ಇಟ್ಬಿಟ್ಟು ಹೋಗಿದ್ದಾರೆ. ನಮ್ಮ ಪಕ್ಕದ ಮನೆಗೂ ಬಟ್ಟೆ ಈಚೆ ಕಡೆ ಇತ್ತು, ಅದಕ್ಕೂ ಬಕೆಟ್ ಸಮೇತ ಬೆಂಕಿ ಇಟ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಸಿಲಿಂಡ್ರು ಅಂಟಿಸ್ಬಿಟ್ಟು ಓಪನ್ ಮಾಡಿಬಿಟ್ಟು ಅಂಟಿಸ್ಬಿಟ್ಟು ಹೋಗವ್ರೆ. ಆಮೇಲೆ ಅದು ಹಂಗೆ ಉರಿತಾ ಇತ್ತು, ತಿರುಗಿ ಹೋಗಿ ನಾನು ಆಫ್ ಮಾಡಿದ್ದು ಆರಿಸಿದೆ. ರಾತ್ರಿ 12 ಗಂಟೆಗೆ ನಾವು ಮನೆಗೆ ಬಂದಿದ್ದು, 1:30 ಎದ್ದಿದ್ವಿ.
ಒಂದೂವರೆ ಮೇಲೆ ನಾನು ಆ ಕಡೆ ಮನೇಲಿ ಮಲಗಿದ್ದೆ. ಈ ಮನೆ ಮಾಮೂಲಿ ಬೀಗ ಹಾಕಿದ್ವಿ, ಏನು ಬೀರೋ ಸ್ವಲ್ಪ ಹೆವಿ ಐತೆ, ಹೆವಿ ಇರೋದ್ರಿಂದ ಡೋರೇ ಓಪನ್ ಆಗಿಲ್ಲ. ಅದಕ್ಕೆ ಎರಡು ಲಾಕರ್ ಇದೆ ಒಳಗಡೆ. ಈ ಕಡೆ ಲಾಕರಲ್ಲಿ ನಮ್ಮ ತಾಯಿಯವ್ರದ್ದು ತಾಳಿ ಆಮೇಲೆ ಗುಂಡುಗಳು ಸುಮಾರು ಒಂದೆರಡು ಉಂಡಿ, ಒಂದು 30-40 ಸಾವಿರ ರೂಪಾಯಿ ಅದೇನಾದ್ರು ಓಪನ್ ಆಗಿದ್ರೆ. ಬ್ಯಾಂಕ್ಗಳಲ್ಲಿ ಲೋನ್ ಪಡಿಬೇಕು ಅಂದ್ರೆ 108 ತಲೆನೋವು. ಹೀಗಾಗಿ ಗ್ರಾಹಕರು ಕೆಲ ಫೈನಾನ್ಸ್ ಸಂಸ್ಥೆಗಳಿಗೆ ಮೊರೆ ಹೋಗೋದು ಸಾಮಾನ್ಯ. ಆದ್ರೆ ಇದನ್ನೇ ನೆಪ ಮಾಡಿಕೊಂಡ ಫೈನಾನ್ಸ್ ಸಂಸ್ಥೆಗಳು ಜನತೆಯನ್ನ ವಂಚಿಸೋದೇ ಕಾಯಕ ಮಾಡಿಕೊಂಡಿವೆ. ಅದ್ ಏನು ಅನ್ನೋದನ್ನ ನೀವೇ ನೋಡಿ. ಕಚೇರಿ ಎದುರು ಆಕ್ರೋಶಗೊಂಡ ಗ್ರಾಹಕರಿಂದ ಪ್ರತಿಭಟನೆ. ಪ್ರತಿಭಟನೆಗೆ ಸಾಥ್ ನೀಡಿದ ಕರ್ನಾಟಕ ಮಾತೃಭೂಮಿ ಕನ್ನಡ ಸೇನೆ. ಇದು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಅರಕೆರೆಯಲ್ಲಿರುವ ಮಣಪುರಂ ಗೋಲ್ಡ್ ಲೋನ್ ಸಂಸ್ಥೆಯ ವಂಚನೆ ವಿರುದ್ಧ ನಡೆದ ಪ್ರತಿಭಟನೆ. ಅದರಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಮ ಮಣಿಪುರಂ ಗೋಲ್ಡ್ ಅವರು ಇವರು ಎಲ್ಲ ಫಾರಂಗಳು ಏನು ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ, ಫಸ್ಟ್ ಹೋಗಿದ ತಕ್ಷಣ ಫಾರಂಗಳಿಗೆ ಸೈನ್ ಮಾಡಬೇಕು. ಒಂದು 10-20 ಕಡೆ 30 ಕಡೆ ನೀವು 10-50 ಲಕ್ಷ ಲೋನ್ ತಗೊಳ್ಳೋದಕ್ಕೂ ಮಾಡಿಸ್ಕೊಳ್ಳಲ್ಲ. ಅಷ್ಟೊಂದು ಸೈನ್ಗಳು ಮಾಡಿಸ್ಕೊಂಡು ಗೊತ್ತಿಲ್ಲದಿರೋರಿಗೆ ಫ್ರಾಡ್ ಮಾಡಿ ಆ ಚಿನ್ನವನ್ನು ಸುಮ್ಮನೆ ನಿಮಗೆ ಒಂದು ತಿಂಗಳಾಗದಾಗ 1% ಅಂತ ಹೇಳೋದಂತೆ, ಮತ್ತೆ 2% ಮತ್ತೆ ಹಾಗೆ 10% ಅಂತ ಹೇಳೋದು, ಅದನ್ನು ಇನ್ನೊಂದು 8 ತಿಂಗಳಾದಮೇಲೆ ಚೈನೇ ಇರಲ್ಲ, ಅವ್ರು ಇಟ್ಟಿರೋ ಗೋಲ್ಡೇ ಇರಲ್ಲ. ಇಲ್ಲಿ ಅಡವಿಟ್ಟ ಚಿನ್ನವನ್ನು ಬಿಡಿಸ್ಕೊಳ್ಳೋದಕ್ಕೆ 1 ವಾರ ತಡ ಆಗಿತ್ತು. ಇದನ್ನೇ ನೆಪ ಮಾಡಿಕೊಂಡ ಮಣಪುರಂ ಗ್ರಾಹಕರ ಗಮನಕ್ಕೆ ತರದೆ ಚಿನ್ನವನ್ನು ಕರಗಿಸಿ ಮಾರಾಟ ಮಾಡಿದ್ಯಂತೆ. ಇದರಿಂದ ರೊಚ್ಚಿಗೆದ್ದ ಗ್ರಾಹಕರು ಸಂಸ್ಥೆಯ ವಿರುದ್ಧ ಪ್ರತಿಭಟಿಸಿದರು. ನಮ್ಗೆ 20 ಗ್ರಾಮ್ ಚಿನ್ನಕ್ಕೆ ಒಂದು 10,000 ಕೊಟ್ಟಿದ್ರು, 10-12 ಸಾವಿರ ರೂಪಾಯಿ ಕೊಟ್ಟಿದ್ರು. ಅಸಲು ಅವರು ತಗೊಳ್ತಾ ಇದ್ರು ಅವಾಗ ಅವಾಗ, ಬಟ್ ಅವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಾವು ಕೇಳಿದ್ದಕ್ಕೆ ಅದು ಕರ್ಬೋಗ್ಬಿಟ್ಟಿದೆ, ಅರಾಜ್ ಹೋಗ್ಬಿಟ್ಟಿದೆ, ಈ ಚಿನ್ನ ಒಡವೆ ಇಲ್ಲ ಅಂತ ವಾಪಸ್ ಅವ್ರು ಚಿನ್ನ ಕೊಡ್ತಾ ಇದ್ರು. ಅಸಲು ಬಡ್ಡಿ ಸಮೇತ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅವರು ನಮಗೆ ವಾಪಸ್ ಕೊಡ್ತಾ ಇದ್ದಾರೆ, ಚಿನ್ನ ನಿಮ್ಗೆ ಕರ್ವಾಗಿದೆ, ನಿಮ್ದು ಅರಾಜ್ ಆಗ್ಬಿಟ್ಟಿದೆ ಅಂತ ಹೇಳ್ತೀವಿ. ಚಿನ್ನದ ಮೇಲೆ ಸಾಲ ಕೊಡ್ತೀವಿ ಅಂತ ಹೇಳೋ ಸಂಸ್ಥೆಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಮೋಸ ಹೋಗೋದನ್ನ ತಪ್ಪಿಸಿಕೊಳ್ಳಿ ಅನ್ನೋದು ಈ ಜನರ ಸಲಹೆ. ಆನೇಕಲ್ನಿಂದ ಮಂಜುನಾಥ್, ಸುವರ್ಣ ನ್ಯೂಸ್. ನೆಲಮಂಗಲ ಪಟ್ಟಣದಲ್ಲಿ ವೇಶ್ಯಾವಾಟಿಕೆ ದಂಧೆ ಮೇಲೆ ಪೊಲೀಸರು ದಾಳಿ ನಡೆಸಿ 8 ಮಂದಿಯನ್ನು ಬಂಧಿಸಿದ್ದಾರೆ. ಭವಾನಿ ಶಂಕರ್ ಹೋಟೆಲ್ನಲ್ಲಿ ನಡೀತಾ ಇದ್ದ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸ್ ದಿಢೀರ್ ದಾಳಿ ನಡೆಸಿದರು. ಈ ವೇಳೆ ದಂಧೆಯಲ್ಲಿ ತೊಡಗಿದ್ದ ಕೋಲ್ಕತ್ತಾ ಮೂಲದ 5 ಯುವತಿಯರು ಹಾಗೂ 3 ಯುವಕರನ್ನು ಬಂಧಿಸಿದ್ದಾರೆ. ಕಳೆದ ಕೆಲ ತಿಂಗಳಿಂದ ಹೋಟೆಲ್ ಮಾಲೀಕ ಬೈರೇಗೌಡ ಹೊರ ರಾಜ್ಯಗಳಿಂದ ಯುವತಿಯರನ್ನು ಕರೆತಂದು ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದ. ಈ ಮಾಹಿತಿ ತಿಳಿದ ನೆಲಮಂಗಲ ಪೊಲೀಸರು ಇವತ್ತು ಹೋಟೆಲ್ ಮೇಲೆ ದಿಢೀರ್ ದಾಳಿ ನಡೆಸಿ 8 ಬಂಧಿಸುವಲ್ಲಿ ಯಶಸ್ವಿಯಾದರು. ಆದರೆ ಮಾಲೀಕ ಬೈರೇಗೌಡ ಮಾತ್ರ ಪೊಲೀಸರ ಕೈಗೆ ಸಿಗದೆ ಪರಾರಿಯಾಗಿದ್ದಾನೆ. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ ನಂತರ.